ನಾವು ಇಡೀ ರಾಜ್ಯವನ್ನು ಸುತ್ತುವಂತ ಸಂದರ್ಭದಲ್ಲಿ ಬಹಳ ಜನ ಮಾಧ್ಯಮದ ಸ್ನೇಹಿತರು ನನ್ನನ್ನು ಕೇಳ್ತಾ ಇದ್ರು, ಅದೇನು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ? ಹೌದು, ಇದು 9ನೇ ಅಧಿವೇಶನ. ಯಾಕ್ರಿ ಸುಮ್ಮನೆ ನಿಂತ್ಕೊಳ್ಳಿಯಪ್ಪ, ಇದು 9ನೆಯ ರಾಷ್ಟ್ರೀಯ ಅಧಿವೇಶನ. ನಿನ್ನೆ ಮೊನ್ನೆಯದಲ್ಲ, ಹೌದು, ಇಡೀ ದೇಶದಲ್ಲಿ ವಿವಿಧ ಹೆಸರುಗಳಿಂದ ವಿವಿಧ ಭಾಷೆಗಳನ್ನಾಡುತ್ತಾ ವಿವಿಧ ರಾಜ್ಯಗಳಲ್ಲಿ ವಾಸ ಮಾಡುವ 12 ಕೋಟಿಗೂ ಮೀರಿದಂತ ಕುರುಬ ಸಮುದಾಯವನ್ನ ಒಂದು ವೇದಿಕೆಯ ಮೇಲೆ ತರುವ ಉತ್ಸಾಹವೇ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್. ಹಾಗಾಗಿ ಸ್ನೇಹಿತರೆ, ಹೌದು, ಇಲ್ಲಿ ರಾಜಕಾರಣವೂ ಇದೆ. ರಾಜಕಾರಣ ಇಲ್ಲದೆ ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕಿಲ್ಲ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ, ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಇನ್ ಡೆಮೋಕ್ರೆಟಿಕ್ ಇಂಡಿಯಾ ಅಂತಕ್ಕಂಥ ಮಾತನ್ನ. ಭಾರತದಲ್ಲಿ ಬದುಕು ಮಾಡುವ ಯಾವುದೇ ಜಾತಿ ಜನಾಂಗ ಧರ್ಮ ಭಾಷಿಕರ ಭವಿಷ್ಯದ ಬೀಗದ ಕೈ ರಾಜಕೀಯದ ಅಧಿಕಾರ ಅಂತಕ್ಕಂಥ ಮಾತನ್ನ. 12 ಕೋಟಿ ಜನರನ್ನ ಸಂಘಟಿಸಿ ರಾಜಕೀಯವಾಗೂ ಕೂಡ ಈ ಸಮಾಜ ಬಲಿಷ್ಠ ಆಗಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಈ ಸಮಾವೇಶದಲ್ಲಿದೆ. ಹಾಗಾಗಿ ಯಾಕೆ ಅಂತಂದ್ರೆ, ನಾವು ಬದುಕಿರೋದೇ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದ ಸರ್ಕಾರಗಳ ಕಾರ್ಯಗಳಲ್ಲಿ ನಾವು ಇರ್ತಕ್ಕಂಥದ್ದು. ಹಾಗಾಗಿ ಈ 9ನೇ ಅಧಿವೇಶನ, ಅದಕ್ಕಾಗಿ ನಾವು ಬೆಳಗಾವಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅಂದ್ರೆ, ಬೆಳಗಾವಿ ಗಂಡು ನೆಟ್ಟಿನ ನೆಲ. ರಾಣಿ ಚೆನ್ನಮ್ಮ, ಇಡೀ ಮಂಟಪಕ್ಕೆ ರಾಣಿ ಚೆನ್ನಮ್ಮ ಹೆಸರು ಕೊಟ್ಟಿದ್ದೀವಿ. ರಾಣಿ ಚೆನ್ನಮ್ಮನ ಮಂಟಪದಲ್ಲಿ ಸಂಗೊಳ್ಳಿ ರಾಯಣ್ಣನ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಸ್ವಾತಂತ್ರ್ಯ ವೀರರ ಹೆಸರಿನೊಡನೆ ಭಾರತದ ಸ್ವಾತಂತ್ರ್ಯಕ್ಕೆ ತಮ್ಮನ್ನು ಮುಡಿಪಾಗಿಟ್ಟುಕೊಂಡವರ ಸ್ಮರಣೆಯೊಡನೆ ಬೆಳಗಾವಿ ಗಂಡು ಮೆಟ್ಟಿನ ನೆಲದಲ್ಲಿ ಈ 9ನೇ ಅಧಿವೇಶನ ನಡೀತಾ ಇದೆ. ತಾವೆಲ್ಲರೂ ಕೂಡ, ಯಾರಿಗೂ ಕೂಡ, ನಮ್ಮ ಎಲ್ಲ ಜನಾಂಗದ ಶಾಸಕರು ನಮ್ಮ ಜನ ಬರೋದಕ್ಕೆ ಕೆಲವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ಇವತ್ತು ಈ ಬೆಳಗಾವಿ ಅಧಿವೇಶನ ನಮ್ಮ ಸಹಕಾರಕ್ಕಿಂತ ಹೆಚ್ಚಾಗಿ ನಮ್ಮೊಡನೆ ಸಹಕರಿಸಿದ ನಮ್ಮೆಲ್ಲ ಮಂತ್ರಿಗಳು, ಶಾಸಕರು, ಜನಪ್ರತಿನಿಧಿಗಳು ಇವರೆಲ್ಲರಿಗೂ ಕೂಡ ಸಮಾಜ ಅತ್ಯಂತ ಅಭಿಮಾನದಿಂದ ಮತ್ತೊಮ್ಮೆ ಅಭಿನಂದಿಸುತ್ತಾ ಸಿದ್ದರಾಮಯ್ಯನವರ ಅಭಿನಂದನೆ, ನಿಜಕ್ಕೂ ಅಭಿನಂದನೆಯನ್ನು 6.5 ಕೋಟಿ ಜನರು ಸಿದ್ದರಾಮಯ್ಯನವರಿಗೆ ಆಶೀರ್ವಾದ ಮಾಡಿದರು. ಆಶೀರ್ವಾದ ಸದಾ ಕಾಲವೂ ಕೂಡ ಇರಲಿ ಅಂತ ಆಶಯವನ್ನು ಹೇಳಿ ರಾಜರಾಜೇಶ್ವರಿಗೆ ನಮಸ್ಕರಿಸಿ ಮುಂದೆ ಸ್ನೇಹಿತರೆ ನಾವೆಲ್ಲ ಭೇಟಿ ಮಾಡೋದಲ್ಲಿ ನೆಕ್ಸ್ಟ್ ಮೀಟ್ ಅಟ್ ಡೆಲ್ಲಿ ನಾವು ಮುಂದೆ ಭೇಟಿ ಮಾಡುವುದು ರಾಷ್ಟ್ರದ ರಾಜಧಾನಿಯ ದೆಹಲಿಯ ರಾಮಲೀಲಾ ಮೈದಾನ, ಅಲ್ಲಿ ನಮ್ಮ ಸಮಾವೇಶ ಆಗ್ತದೆ. ಬಹುಶಃ ಜನ